ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ತರುತ್ತಾರೆ ಕಾರಣ ಪವಿತ್ರ ಗೌಡಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಅನ್ನುವಂತಹ ವಿಚಾರಕ್ಕೆ ಆತನನ್ನ ಅಲ್ಲೇ ತಂದು ಹಿಗ್ಗಾಮುಗ್ಗ ಹಲ್ಲೆ ಮಾಡುವಂತಹ ಕೆಲಸ ಆಗುತ್ತೆ ಈಗ ಆ ಶೆಡ್ಗೆ ಬೀಗವನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೀಸ್ ಆಗಿರುವ ಬೈಕ್ಗಳನ್ನು ಬಿಡಿಸಿಕೊಳ್ಳಿಕ್ಕೆ ಪರದಾಟ ನಡೆಸ್ತಾ ಇದ್ದಾರೆ ಪ್ರತಿನಿತ್ಯ ಶೆಡ್ಗೆ ಬರ್ತಾ ಇದ್ದಾರೆ ವಾಹನದ ಮಾಲೀಕರು ವಾಹನಗಳನ್ನು ಬಿಡಿಸಿಕೊಳ್ಳಲಾಗದೆ ಸವಾರರು ವಾಪಸ್ ಹೋಗಬೇಕಾದಂತಹ ಪ್ರಸಂಗ ನಿರ್ಮಾಣವಾಗ್ತಾ ಇದೆ ನೋಡಿ ಈ ಆರ್ ಆರ್ ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ ಇದೆಯಲ್ಲ ಇದು ಐದು ಎಕರೆಯ ಜಾಗದಲ್ಲಿರುವಂತಹ ಒಂದು ಶೆಡ್ ಯಾರ್ಯಾರು ಬಡ್ಡಿಯನ್ನು ಕಟ್ಟಿರಲ್ವೋ ಯಾರ್ಯಾರು ಸರಿಯಾಗಿ ವೆಹಿಕಲ್ಗಳ ಕಂತನ್ನು ಕಟ್ಟಿರಲ್ವೋ ಅಂತಹವರ ವೆಹಿಕಲ್ಗಳನ್ನು ಸೀಸ್ ಮಾಡಿಕೊಂಡು ಈ ಶೆಡ್ಗೆ ತಂದು ಹಾಕ್ತಾ ಇದ್ರು ಈ ಶೆಡ್ ವಿನಯ್ ಅನ್ನುವಂತಹ ವ್ಯಕ್ತಿ ಬಾಡಿಗೆಗೆ ಪಡೆದಿದ್ದ ಇದರಲ್ಲಿಯೇ ಡಿ ಗ್ಯಾಂಗ್ ಸದಸ್ಯರು ರೇಣುಕಾ ಸ್ವಾಮಿಯನ್ನು ತಂದು ಆತನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ ಇಲ್ಲೇನೆ ರೇಣುಕಾಸ್ವಾಮಿ ಹತ್ಯೆ ಆಗಿರುವಂಥದ್ದು ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಆಯಿತು ಯಾವಾಗ ಪೊಲೀಸರಿಂದ ಸ್ಪಾಟು ಮಹಜರು ಆಯಿತು ತನಿಖೆಗೆ ಸಹಕರಿಸುವಂತಹ ನಿಟ್ಟಿನಲ್ಲಿ ಆ ಶೆಡ್ಗೆ ಬೀಗವನ್ನು ಹಾಕಲಾಗಿದೆ ಇನ್ನು ಫೈನಾನ್ಸ್ ಕಟ್ಟದೇ ಇದ್ದವರು ಯಾರ್ಯಾರ ವೆಹಿಕಲ್ಗಳು ಸೀಸ್ ಆಗಿದ್ರು ಅವರು ತಮ್ಮ ವೆಹಿಕಲ್ಗಳನ್ನು ಬಿಡಿಸ್ಕೊಳ್ಳುವುದಕ್ಕೆ ಪಟ್ಟಣಗೆರೆ ಶೆಡ್ಗೆ ಬರುತ್ತಿದ್ದಾರೆ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಹೋಗ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ ಲಾಕ್ ಮಾಡಿದ್ದಾರೆ ಪೊಲೀಸರು ಸಾಕ್ಷ್ಯ ನಾಶವಾಗದಂತೆ ನೋಡಿಕೊಳ್ಳಲು ಶೆಡ್ ಲಾಕ್ ಆಗಿದೆ ಇತ್ತ ತಲೆ ಹಾಕಿಲ್ಲ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ವಾಹನಗಳನ್ನು ಬಿಡಿಸಿಕೊಂಡು ಹೋಗಲಾರದೆ ಮಾಲೀಕರು ಪರದಾಟವನ್ನು ನಡೆಸ್ತಿದ್ದಾರೆ ಸಿಬ್ಬಂದಿಗಳಿಲ್ಲದೆ ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ದಾರೆ ಜನರು ಇದು ಸದ್ಯದ ಪಟ್ಟಣಗೆರೆ ಶೆಡ್ನ ಚಿತ್ರಣ ಪಟ್ಟಣಗೆರೆ ಶೆಡ್ನಲ್ಲಿ ಸುಮಾರು ಅಂದರೆ ಲಕ್ಷಾಂತ ಸಾವಿರಾರು ವೆಹಿಕಲ್ಗಳಿರುವಂಥದ್ದು ಯಾರ್ಯಾರು ಬಡ್ಡಿ ಕಟ್ಟಿಲ್ಲ ಯಾರ್ಯಾರು ಕಂತು ಕಟ್ಟಿಲ್ಲ ಅಂಥವರ ವೆಹಿಕಲ್ಗಳನ್ನು ಸೀಸ್ ಮಾಡಿಕೊಂಡು ಅಲ್ಲಿ ಸ್ಟಾಕ್ ಇಡಲಾಗಿದೆ ಭದ್ರತೆಗೆ ಸಿ ಸಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಅದೇ ಸಿ ಸಿ ಕ್ಯಾಮರಾದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕುಕೃತ್ಯ ಅಟ್ಟಹಾಸ ಭೀಭತ್ಸ ಅವರು ನಡೆಸಿದಂತಹ ಹಲ್ಲೆ ಎಲ್ಲವೂ ಕೂಡ ಸೆರೆಯಾಗಿದೆ ಯಾವಾಗ ಇಲ್ಲಿ ಸ್ಪಾಟ್ ಮಹಜರಾಯಿತು ಸಾಕ್ಷಿ ನಾಶವಾಗದೇ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಶೆಡ್ ಅನ್ನ ಸೀಸ್ ಮಾಡಿದ್ದಾರೆ ಶೆಡ್ನ ಒಳಗಡೆ ಇದ್ದಂತಹ ವೆಹಿಕಲ್ ಮಾಲೀಕರು ಈಗ ಪರದಾಡ ಪರದಾಡಬೇಕಾದಂತಹ ಪ್ರಸಂಗ ನಿರ್ಮಾಣವಾಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾರುತಿ ಒಂದು ಕಡೆ ಪಟ್ಟಣಗೆರೆ ಶೆಡ್ ಅನ್ನ ಸೀಸ್ ಮಾಡಲಾಗಿದೆ ಮಗ ಮತ್ತೊಂದು ಕಡೆ ಈ ಶೆಡ್ನ ಒಳಗಡೆ ಇರುವಂತಹ ವೆಹಿಕಲ್ ಮಾಲೀಕರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸದ್ಯಕ್ಕಂತೂ ಓಪನ್ ಆಗುವ ಕಾಣಿಸ್ತಾ ಇಲ್ಲ ಶೆಡ್ ಅಲ್ಲಿವರೆಗೂ ವಾಹನ ಸವಾರರ ಸವಾರೇನ ಅಂತ ಇದು ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮತ್ತೆ ಕೊಲೆ ಆದ ಜಾಗ ಮತ್ತು ಅಲ್ಲೇ ನಡೆದಂತ ಜಾಗ ಎರಡು ಪಟ್ಟಣಗೆರೆಯ ಜಯಣ್ಣ ಶೆಡ್ಡೆ ಆಗಿರೋದ್ರಿಂದ ಒಳಭಾಗದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿರುವಂತ ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಆರೋಪಿಗಳನ್ನ ಕೆಲವು ಬಾರಿ ಅಲ್ಲಿ ಮೂರು ಬಾರಿ ಅಲ್ಲಿಗೆ ಕರೆದುಕೊಂಡೋಗಿ ಆರೋಪಿಗಳನ್ನ ಸ್ಥಳ ಮಾಜರ್ ಕೂಡ ಮಾಡಿದ್ದಾರೆ ಮತ್ತೆ ಅತಿ ಸೂಕ್ಷ್ಮ ರಕ್ತ ಕಣಗಳನ್ನು ಸಹ ಆ ಜಾಗದಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿ ಸಾಕ್ಷಿ ನಾಶ ಆಗ್ಬಾರ್ದು ಅಂತ ಪೊಲೀಸರು ಶೆಡ್ ಅನ್ನ ಸೀಸ್ ಮಾಡಿರುವಂತದ್ದು ಈಗ ಅಲ್ಲಿ ವಾಹನ ಮಾಲೀಕರು ಏನಿದ್ದಾರೆ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಯಾಕಂದ್ರೆ ಇವರು ಬ್ಯಾಂಕ್ಗಳಲ್ಲಿ ಏನು ಗಾಡಿಗಳಿಗೆ ಲೋನ್ ತಗೊಂಡಿರ್ತಾರೆ ಲೋನ್ ಸರಿಯಾಗಿ ಕಡದೇ ಇದ್ದಾಗ ಬ್ಯಾಂಕ್ ಅವರು ಗಾಡಿಗಳನ್ನ ಸೀಸ್ ಮಾಡ್ತಿರ್ತಾರೆ ಅಂತ ಸೀಜ್ ಆದಂತಹ ಗಾಡಿಗಳನ್ನ ತಂದು ಅಲ್ಲಿ ಏನು ಪಾರ್ಕಿಂಗ್ ಮಾಡಿರುವಂತದ್ದು ಈಗ ಬ್ಯಾಂಕಿಗೆ ಲೋನ್ಗಳನ್ನ ಕಟ್ಟಿ ಎನ್ಓ ಸಿ ತಗೊಂಡ್ರು ಸಹ ಶೆಡ್ ಇಂದ ಗಾಡಿಗಳನ್ನ ಬಿಡಿಸ್ಕೊಳಕಾಗ್ದು ವಾಪಸ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಈ ಬ್ಯಾಂಕಿನ ಏಜೆನ್ಸಿಗಳಾಗಿರ್ಬೋದು ಅಥವಾ ಲೋನ್ ರಿಕವರಿ ಏಜೆನ್ಸಿಗಳಾಗಿರ್ಬೋದು ಯಾರು ಸಹ ಆ ಕಡೆ ಸುಳಿತಿಲ್ಲ ಯಾಕಂದ್ರೆ ಈ ಯಾವ ಹೊಸ ಗಾಡಿಗಳನ್ನು ಒಳಗಡೆ ಬಿಡ್ತಿಲ್ಲ ಮತ್ತೆ ಒಳಗಿರುವಂತ ಗಾಡಿಗಳನ್ನು ಸಹ ಹೊರಗ್ ಬಿಡದಲ್ಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಶೆಡ್ನ ಪೊಲೀಸರ ಇರೋದ್ರಿಂದ ವಾಹನ ಮಾಲೀಕರು ಏನಿದ್ದಾರೆ ಸೀಸ್ ಆಗಿರೋ ವಾಹನ ಮಾಲೀಕರು ಸಾವಿರಾರು ವಾಹನಗಳು ಅಲ್ಲಿ ನಿಂತಿವೆ ಅಷ್ಟು ವಾಹನ ಮಾಲೀಕರು ಈಗ ಲೋನ್ ಕ್ಲಿಯರ್ ಮಾಡ್ಕೊಂಡವರು ಸಹ ಹೇಗೆ ನಾವು ಗಾಡಿ ಬಿಡಿಸ್ಕೊಳ್ಳೋದು ಅನ್ನೋದು ಗೊತ್ತಾಗದೆ ಆಲ್ಮೋಸ್ಟ್ ಹನ್ನೊಂದು ದಿವಸದಿಂದ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಫ್ರೆಂಡ್ಸ್ ಮರುದೀ ಈಗ ವಾಹನ ಸವಾರ ಅಂದ್ರೆ ಒಳಗೆ ಸೈಜ್ ಆಗಿರುವಂತಹ ವಾಹನ ಮಾಲೀಕರ ಕತೆ ಏನು ಅಂತ ಮತ್ತೆ ಅವ್ರು ಯಾವಾಗ ಗಾಡಿ ಬಿಡಿಸ್ಕೊಳ್ಳೋದು ಏನು ಕತೆ ಆ ಬಗ್ಗೆ ಏನಾದ್ರೂ ಆಗ್ತಿದೆಯಾ ಅಂತ ಈಗ ಖಂಡಿತ ಯಾಕಂದ್ರೆ ಇವತ್ತು ಈ ಕೇಸಿನ ಒಂದು ಪ್ರಮುಖ ಘಟ ಯಾಕಂದ್ರೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಹದಿನೇಳು ಜನ ಆರೋಪಿಗಳಲ್ಲಿ ಹದಿಮೂರು ಜನ ಆರೋಪಿಗಳನ್ನ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈಗ ನಾಲ್ಕು ಜನ ಆರೋಪಿಗಳು ಮಾತ್ರ ಪೊಲೀಸ್ ಠಾಣೆಯಲ್ಲಿದ್ದು ಇವತ್ತು ಅವರು ಹೋಗ್ತಾರೆ ಈ ಒಂದು ವೇಳೆ ಅವರನ್ನು ಗೆ ಏನಾದ್ರು ಕಳಿಸಿದ್ರೆ ಏನು ಪಟ್ಟಣಗೆರೆ ಶೆಡ್ ಏನಿದೆ ಆ ಏನು ಮತ್ತೆ ಮಾಲೀಕರ ಸುಪರ್ದಿಗೆ ಕೊಡುವಂತ ಸಾಧ್ಯತೆ ಇದೆ ಮೋಸ್ಟ್ ಅಲ್ಲಿ ಸೋಮವಾರದಿಂದ ವಾಹನ ಮಾಲೀಕರಿದ್ದಾರೆ ಅವರಿಗೆ ತಮ್ಮ ಗಾಡಿಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ಬಹುದು ಪ್ರೇಮ್ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಇದೇ ಶೆಡ್ನಲ್ಲಿಯೇ ಸುಮಾರು ಹಲವು ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಆತನ ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಳಸಿದಂತಹ ವಸ್ತುಗಳಾಗಿರಬಹುದು ಸಿ ಸಿ ಟಿ ವಿಯ ಫುಟೇಜ್ಗಳಾಗಿರಬಹುದು ಸಹಜವಾಗಿಯೇ ಎನ್ಕ್ವೈರಿಗೆ ಸಹಾಯ ಆಗಲಿ ಸಾಕ್ಷ್ಯ ನಾಶವಾಗದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೀಸ್ ಮಾಡಿದ್ದಾರೆ ಪಟ್ಟಣಗೆರೆ ಶೆಡ್ಡನ್ನು ಸಹಜವಾಗಿಯೇ ಶೆಡ್ ಒಳಗಿರುವಂತಹ ವಾಹನದ ಮಾಲೀಕರಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ ಕಾರಣ ಕಂತನ್ನು ಕಟ್ಟಿ ಗಾಡಿ ಬಿಡಿಸ್ಕೊಂಡು ಹೋಗೋಣ ಅಂತೇಳಿ ಬರ್ತಿದ್ದಾರೆ ಬಟ್ ಶೆಡ್ಡೆ ಕ್ಲೋಸ್ ಆಗಿದೆ ಸದ್ಯಕ್ಕೆ ಓಪನ್ ಆಗುವಂತಹ ಯಾವುದೇ ಸೂಚನೆ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನೋಡೋಣ ಪೊಲೀಸರು ಯಾವಾಗ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಶೆಡ್ ಅನ್ನು ತೆರವುಗೊಳಿಸ್ತಾರೆ ಅಂಥೇಳಿ